ಆ ಸೂರ್ಯ ಉದಯಿಸ್ತಕ್ಕಂಥ ಜಾಗದಲ್ಲೇ ಇನ್ನೊಬ್ಬ ಸೂರ್ಯ ಉಟ್ತಕ್ಕಂಥದ್ರ ಬಗ್ಗೆ ವಿಜ್ಞಾನಿಗಳು ಈಗ ಲೇಖನಗಳಲ್ಲಿ ಅದನ್ನು ಬರೀತಾ ಇದ್ದಾರೆ ಭೂಮಿಗೆ ಶೀಘ್ರ ಎರಡು ಸೂರ್ಯ ಆಕಾಶದಲ್ಲಿ ಅತಿಥಿ ಬರಲಿದ್ದಾನೆಯೇ ಎಂಟನೇ ಕ್ಲಾಸ್ ವಿಜ್ಞಾನ ವಿಜ್ಞಾನದಲ್ಲಿ ಸೂರ್ಯ ಉದಯ ಆಗೋದಿಕ್ಕೆ ಸೂರ್ಯ ಉದಯ ಸೂರ್ಯ ಅನ್ನೋದು ಬರೋದಿಕ್ಕೆ ಹತ್ತು ಸಾವಿರ ಕೋಟಿ ವರ್ಷ ಬೇಕು ಒಂದು ಪ್ರೋಸ್ಟಾರ್ ಸ್ಟೇಜು ರೆಡ್ ಜೈಂಟ್ ಸ್ಟೇಜು ಈ ಥರ ಡ್ವಾರ್ ವೈಟ್ ಡ್ವಾರ್ ಸ್ಟೇಜ್ ಎಲ್ಲಾ ಹಂತಗಳನ್ನ ಮುಗಿಸ್ಕೊಂಡು ಸೂರ್ಯ ಬರೋದಕ್ಕೆ ಹತ್ತು ಸಾವಿರ ಕೋಟಿ ಬೇಕು ಇವ್ರ ಜನವರಿ ಹದಿಮೂರು ಬರುತ್ತೆ ಅಂತಾರೆ ದಯವಿಟ್ಟು ಇಲ್ಲಿ ನೋಡಿ ಇದು ನಾವೆಲ್ಲ ಪತ್ರಿಕೆಯಲ್ಲಿ ಹೇಳಿರೋದು ನಾನಲ್ಲ ವಿಜ್ಞಾನಿಗಳ ಹೆಸರಿದೆ ದಯವಿಟ್ಟು ಇಲ್ಲಿ ಕೇಳಬೇಕಿಲ್ಲ ದಯವಿಟ್ಟು ನಾನು ಅವ್ರ ಬಗ್ಗೆ ಮಾತನಾಡೋಲ್ಲ ಮೇಡಮ್ ಚರ್ಚೆ ಮಾಡ್ತಾರೆ ಬುದ್ಧಂದೊಂದು ಹೇಳಿದ್ರು ನಾವು ಕಣ್ಣಲ್ಲಿ ನೋಡಿ ನಾವು ಕಿವಿಲ್ ಕೇಳೋದನ್ನ ಮಾತ್ರ ಒಪ್ಕೊ ಅಂತ ನಾವು ಅದನ್ನೇ ಮಾಡೋದು ನೀವು ಯಾವುದೋ ಒಂದು ಪೇಪರ್ ಅಲ್ಲಿ ತೋರಿಸಿದ ತಕ್ಷಣ ನಾನು ಅದನ್ನು ಒಪ್ಕೋಬೇಕು ಅಂದ್ರೆ ನಾವಂತ ದಡ್ರು ಅಲ್ಲ ನಮಗೆ ಬೇಡ್ಲು ಬೇಡ ಇವತ್ತು ಒಬ್ಬರು ಮುಂಚೆನೆ ಹೇಳಿದ್ರು ಅವಾಗಲೇ ಹೇಳ್ಬೋದಾಗಿತ್ತಲ್ಲ ಅಲ್ಲಿ ಭೂಕಂಪ ಆಗಿದ್ದು ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ಇವತ್ತೆಲ್ಲ ಇನ್ನು ಎರಡು ವರ್ಷಕ್ಕೆ ಮೂರು ವರ್ಷಕ್ಕಾರು ಈ ಪ್ರಪಂಚದಲ್ಲಿ ವಿಜ್ಞಾನಿಗಳು ಅದನ್ನು ಕಂಡು ಹಿಡ್ದೇ ಹಿಡಿತಾರೆ ಅದನ್ನು ತಪ್ಪಿಸೇ ತಪ್ಪಿಸ್ತಾರೆ ವಿಜ್ಞಾನ ಅದೇ ವಿಜ್ಞಾನ ನಿಂತ ನೀರಲ್ಲ ಆದರೆ ಇವ್ರದೆಲ್ಲ ನಿಂತ ನೀರು ಸ್ವಾಮಿ ಭೂಮಿಗೆ ಬರೀ ಎಷ್ಟು ಇಪ್ಪತ್ತು ಗಂಟೆ ಮೊದಲು ಅವ್ರಿಗೆ ಗೊತ್ತಾಯ್ತಂತೆ ಯಾವುದೋ ಒಂದು ಕ್ಷುದ್ರಕ ಬಂದು ಅದು ಅದೇನಾದರೂ ಅಪ್ಪಳಿಸಿದ್ರೆ ಭಾಳ ಡೇಂಜರ್ ಇತ್ತು ಅಂತ ನಾಸಾ ವಿಜ್ಞಾನಿಗಳು ಹೇಳಿದರೆ ಅಂದ್ರೆ ಎಲ್ಲ ಪರಿಪೂರ್ಣವಾಗಿ ನೋಡಲಿಕ್ಕೆ ಅವರಿಗೂ ಆಗ್ತಾ ಇಲ್ಲ ನೀವು ಉದಾಹರಣೆ ಒಂದು ಚಂಡಮಾರುತ ಬರ್ತಂತ ಇಡ್ಕೊಡ್ರಿ ಚೆನ್ನಾಗಿಗೋ ಅಥವಾ ಅಮೆರಿಕಕ್ಕೋ ಒಂದು ಚಂಡಮಾರುತ ಇಂತಿಷ್ಟು ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇದೆ ಅಂತ ಇಷ್ಟು ಹೇಳಬಲ್ರೆ ವಿನಃ ಒಂದು ಗಾಳಿಯ ಪ್ರಭಾವವನ್ನು ಆಗಲ್ಲ ನಿಮಗೆ ಒಂದು ನಿಮಿಷ ಹೇಳಿ ಸೈಂಟಿಸ್ಟ್ ಇಲ್ಲಿ ಒಂದು ತುಂಬಾ ಸಣ್ಣ ಉದಾಹರಣೆ ಕೊಡ್ತೀನಿ ನಮ್ಗೆ ಊಟ ಬೇಕು ಏನ್ ಮಾಡ್ತೀವಿ ಹುಡ್ಕೊಂಡು ಹೋಗ್ತೀವಿ ಹೋಟ್ಲಿಗೆ ಹೋಗ್ತೀವಿ ಇಡ್ಲಿ ತಿಂತೀವಿ ಅನ್ನೋದು ಮಾಡ್ತೀವಿ ಅದೇ ರೀತಿ ನನಗೊಂದು ಕ್ಲೈಮೇಟ್ ಬಗ್ಗೆ ವಿಷಯ ಗೊತ್ತಾಗ್ತದೆ ಆ್ಯಸ್ಟ್ರಾಲಜಿ ಆಸ್ಟ್ರೋಬಯಾಲಜಿ ಲೈಫ್ ಸೈನ್ಸ್ ಯಾವುದೇ ವಿಷಯದ ಬಗ್ಗೆ ವಿಷಯ ಗೊತ್ತಾಗಬೇಕು ಅಂದರೆ ಏನೇನು ಓದಬೇಕು ಒಂದು ಒಂದು ಪ್ರಶ್ನೆ ನಿಮ್ಗೆ ಎಲ್ರಿಗೂ ಕೇಳ್ತಾ ಇದ್ದೀನಿ ಯಾಕಂದರೆ ಇದನ್ನ ಮಾಧ್ಯಮದವರು ನೀವೇನು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ತುಂಬ ಜನ ನೋಡ್ತಾ ಇದ್ದಾರೆ ಜನಗಳಿಗೆ ಒಂದೇನು ಗೊತ್ತಾ ಅವರು ಟನ್ ಗಟ್ಲೆ ಇಟ್ಕೊಂಡಿದಾರಲ್ಲ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಚಿಕನ್ ತುಂಬ ಕಲೆಕ್ಟ್ ಮಾಡ್ತಾ ಇದ್ದೆ ಈಗಲೂ ಮಾಡ್ತೀನಿ ಆ ಟನ್ ಗಟ್ಲೆ ಕಲೆಕ್ಟ್ ಮಾಡಿದ ವಿಷಯಗಳು ಏನಿದೆಯಲ್ಲ ಯಾವ ಜರ್ನಲ್ ಪಬ್ಲಿಷ್ ಆಗಿದ್ದು ಡಿ ಎನ್ ಎ ಗೊತ್ತಲ್ಲ ನಿಮಗೆ ಡಿ ಎನ್ ಎ ಯಾರ ಕಡೆ ಹಿಡಿದಿದ್ದು ಹೇಗೆ ಡಿಸೈನ್ ಮಾಡಿದ್ರು ಅದನ್ನ ಯಾರು ಕಂಡು ದಯವಿಟ್ಟು ಹೇಳಿ ಯಾರಾದರೂ ಒಂದೆರಡು ಪದ ಹೇಳಿ ವ್ಯಾಕ್ಸಿನ್ ಕ್ರಿಕ್ ಗೊತ್ತಲ್ವಾ ಆ ವ್ಯಾಟ್ಸಿನ ಕ್ರಿಕ್ ಮಾಡಿದ್ದು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ನೇಚರ್ ಜರ್ನಲ್ಲಿ ಬಂತು ನಾಲ್ಕು ಎಷ್ಟು ಸಾವಿರ ಜನ ಅದನ್ನ ಓದಿ ಅಕ್ಸೆಪ್ಟ್ ಮಾಡಿಕೊಂಡು ಕರೆಕ್ಟ್ ಇದೆ ಅನ್ನೋದನ್ನ ರುಜುವಾತ್ ಮಾಡಿದ ನಂತರ ಪ್ರಪಂಚ ಅದನ್ನ ಬಳಸ್ತಾ ಇದೆ ಅದೇ ರೀತಿ ಒಂದನ್ನು ರುಜುವಾತು ಮಾಡಿದ ನಂತರ ನಂಬುವಂಥದ್ದು ಸೈನ್ಸ್ ಇಂತಹ ಒಂದು ಚರ್ಚೆಯ ಅಂತಿಮ ರೂಪವನ್ನು ತರಬೇಕಂತಿದ್ರೆ ಬರೇ ಚರ್ಚೆ ಮಾಡಿ ಸಾಕಾಗುವುದಿಲ್ಲ ಹಾಗಾಗಿ ನನ್ನದೊಂದು ಗುಣ ಇದೆ ನಾನು ಜ್ಯೋತಿಷ್ಯವನ್ನು ಕೂಡ ಏನು ಮಾಡಿದ್ದೇನೆ ಒಂದು ಕೋಟಿ ರೂಪಾಯಿ ಸವಾಲು ಹಾಕಿದೆ ಒಂದು ಜಾತಕದ ಮೇಲೆ ಹತ್ತು ವರ್ಷ ಆಯಿತು ಯಾರೂ ಈವರೆಗೂ ಆ ಚಾಲೆಂಜ್ ಹೊತ್ಕೊಂಡು ಬರಲಿಲ್ಲ ಹಾಗೆ ಹತ್ತು ಲಕ್ಷ ರೂಪಾಯಿ ಸವಾಲು ನಾನು ವಾಸ್ತುವಿಗೆ ಹಾಕಿ ಸುಮಾರು ಎಂಟತ್ತು ವರ್ಷ ಆಯಿತು ಈವರೆಗೂ ಯಾವ ವಾಸ್ತು ಪುರುಷರು ಕೂಡ ನನ್ನ ಚಾಲೆಂಜ್ ಈ ಈಗ ನಾನು ನಿಮಗೊಂದು ಚಾಲೆಂಜ್ ಹಾಕ್ತೇನೆ ನಮ್ಮ ಎಲ್ಲ ಆಸ್ತಿ ನಮ್ಮಲ್ಲಿ ಇರುವಂತಹ ಎಲ್ಲ ಬ್ಯಾಂಕ್ ಡಿಪಾಸಿಟ್ಟು ಇವುಗಳನ್ನೆಲ್ಲವೂ ಸ್ನೇಹಿತರು ಸ್ನೇಹಿತರು ಸೇರಿ ನಿಮ್ಗೆಲ್ಲ ನಿಮಗೆ ಬರೆದು ಸಾಧ್ಯ ಇದೆ ಒಂದೇ ನಿಮಿಷ ಇಲ್ಲ ನಾನು ಒಂದು ಮಾತ್ರ ಹೇಳ್ಕೊಂಡು ಮುಗಿಸ್ಬೇಕು ನಂಬಿಕೆ ಅನ್ನೋದು ಅವ್ರವ್ರ ಮನಸ್ಸಲ್ಲಿ ಇರೋದು ನಾನು ಇದು ನನ್ನ ತಾಯಿ ನನ್ನ ತಾಯಿ ಒಳ್ಳೆಯವಳು ಅಂತ ನಂಬ್ಕೊಂಡು ನಾನು ಬೆಳೆದಿದ್ದೀನಿ ಆದರೆ ನಮ್ಮ ನಂಬಿಕೆಗಳೇ ಕರೆಕ್ಟು ಅಂತ ಈ ವಿಜ್ಞಾನ ಯುಗದಲ್ಲಿ ಇನ್ನೊಬ್ಬರ ಮೇಲೆ ಹಾಕೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಆಗ್ತಾ ಇದೆ ಖಂಡಿತನೇ ಹೇಳ್ತೀವಿ ಮುಂಚೆ ಈ ಆಧ್ಯಾತ್ಮ ಆಗ್ಲಿ ಧ್ಯಾನ ಬರ್ಕ ಮುಂಚೆ ನಮ್ಮ ಮನಸ್ಸು ಯಾವ ನಿಮಿಷ ಕೇಳ್ರೆ ಹೇಳ್ತಾ ಇದ್ದೇನೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿ ವೀಕ್ಷಕರಿಗೆ ನಾವು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ಲಿ ಆಧ್ಯಾತ್ಮ ಮಾಡಕ್ ಸ್ಟಾರ್ಟ್ ಮಾಡ್ಲಿ ನಮ್ಮ ಮನಸ್ಸು ವಿಶ್ವ ಪ್ರೇಮಿಗಳಾಗ್ತಿವಿಶ್ವ ಬಂಧುಗಳಿವೆ ಸೋ ಮಚ್ ಸರ್ ಅವರವ್ರ ಕೆಲಸಗಳು ಅವ್ರವ್ ಮಾಡ್ಕೊಂಡು ಸುಮ್ನೆ ಯಾರಿಗೂ ತೊಂದರೆ ಕೊಡದೆ ಹೋದ್ರೆ ಅದಕ್ಕಿಂತ ದೊಡ್ಡ ಧ್ಯಾನ ಇಲ್ಲ ನೀನ ಸಿ ಮನುಷ್ಯನ ಭೋಗಲಾಲಸೆಯಿಂದ ಹೆಚ್ಚುತ್ತಿರುವ ನಗರೀಕರಣ ವಿಪರೀತ ಜನಸಂಖ್ಯೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದೆ ಗಣಿಗಾರಿಕೆ ಕೆರೆ ಮತ್ತು ಕಾಡುಗಳ ನಾಶದಿಂದ ಧರಿತ್ರಿ ಛಿದ್ರ ಛಿದ್ರ ಆಗ್ತಾನೆ ಇದೆ ಪ್ರಳಯಕ್ಕಿಂತ ಹೆಚ್ಚಾಗಿ ನಮಗಿರುವ ಭಯ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ನಿಂದ ಭೂಮಿ ತಾಪಮಾನ ಹೆಚ್ಚಾಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅನ್ನು ನಿಯಂತ್ರಿಸಿದರೆ ಭೂಮಿ ಕ್ಷೇಮ ಮನುಷ್ಯ ಸಂಕುಲವು ಕ್ಷೇಮ ಒಂದು ವೇಳೆ ಪ್ರಳಯ ಆದರೂ ಅದು ಪ್ರಾಕೃತಿಕ ಸಮತೋಲನವೇ ಹೊರತು ಅದು ಸೃಷ್ಟಿಯ ವಿನಾಶವಲ್ಲ ಸೃಷ್ಟಿಗೆ ವಿನಾಶವೆಂಬುದೇ ಇಲ್ಲ ಹಸಿರನ್ನು ಉಳಿಸೋಣ ನಮ್ಮ ಪೃಥ್ವಿಯನ್ನು ಕಾಪಾಡಿಕೊಳ್ಳೋಣ